ಹಾಯ್ ಬ್ಯೂಟಿಫುಲ್ ವೀವರ್ಸ್ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತು ಬೆಳಗ್ಗೆನೇ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಬೆಳಗ್ಗೆಯಿಂದ ನೈಟ್ ತನಕ ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೆ ಇವತ್ತು ಅರ್ಲಿ ಮಾರ್ನಿಂಗ್ ಟ್ಯೂಷನ್ ತೊಗೊಳ್ತಾ ಇದ್ದೀನಿ ಇವಾಗ ಯಾಕಂದರೆ ಎಕ್ಸಾಮ್ಸ್ ನಡೀತಾ ಇದೆ ಮಕ್ಕಳಿಗೆ ಓರಲ್ಲಿ ನಡೀತಾ ಇದೆ ನೆಕ್ಸ್ಟ್ ನೆಕ್ಸ್ಟಿನ ಫೈನಲ್ ಎಕ್ಸಾಮ್ಸ್ ಕೂಡ ಹಾಗಾಗಿ ಅರ್ಲಿ ಮಾರ್ನಿಂಗ್ ಟ್ಯೂಷನ್ನು ಕೂಡ ತೊಗೊಳ್ತಾ ಇದ್ದೀನಿ ಒನ್ ಟೂ ಅವರ್ ಅಷ್ಟೇ ಯಾಕಂದರೆ ಮಕ್ಕಳಿಗೆ ನೈಟಲ್ಲೇ ಏನು ಓದಿರ್ತಾರೆ ತಿರ್ಗಿ ಬೆಳಗ್ಗೆ ಎದ್ದು ಒಂದು ಸತಿ ಓದಿಸೋದ್ರಿಂದ ಸ್ವಲ್ಪ ಅವ್ರಿಗೆ ನೆನಪಿರುತ್ತೆ ಅನ್ನೋದಕ್ಕೋಸ್ಕರ ಬೆಳಗ್ಗೆಯೂ ಕೂಡ ಟ್ಯೂಷನ್ನ ತೊಗೊಳ್ತಾ ಇದ್ದೀನಿ ಎಷ್ಟೊಂದು ಜನ ಟ್ಯೂಷನ್ ಬಗ್ಗೆ ಡೀಟೇಲ್ಸ್ ಹೇಳಿ ಇಲ್ಲ ಏನಕ್ಕೆ ಏನು ಹೇಳ್ತಾನೆ ಇಲ್ಲ ಟ್ಯೂಷನ್ ಬಗ್ಗೆನೂ ಅಂತ ಕೇಳಿದೆ ಸೊ ಅದನ್ನು ಹೇಳ್ತೀನಿ ಯಾಕೆ ಇಷ್ಟು ದಿನ ತೋರಿಸಿರಲಿಲ್ಲ ಅಂತಲೂ ಹೇಳ್ತೀನಿ ಹಾಗೆ ಡೈಲಿ ವ್ಲಾಗ್ ಯಾಕೆ ಮಾಡ್ತಾ ಇರಲಿಲ್ಲ ಅಂತಲೂ ಹೇಳ್ತೀನಿ ಆ ಪ್ರವೀಣವರು ಹಸು ಶೆಡ್ಡಲ್ಲಿ ಹಾಲು ಕರೆಯೋದು ಅದಕ್ಕೆ ಮುಸುರು ಇಡೋದೆಲ್ಲ ಮಾಡ್ತಾಯಿದ್ರು ಅವರು ಕಾಫಿ ಕೇಳಿದ್ರು ಹಾಗಾಗಿ ಅವ್ರಿಗೆ ಕಾಫಿ ಕೊಟ್ಬಿಟ್ಟು ನಾನು ಟ್ಯೂಷನ್ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಕಾಫಿನ ಕಾಯಿಸಿ ಅವರು ಕೊಟ್ಟೆ ಆಮೇಲೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಅಪ್ಪನೂ ಕೂಡ ಎದ್ದ ಮಕ್ಕಳು ನೋಡಿದ ತಕ್ಷಣ ಅವ್ನಿಗೇನೋ ಒಂಥರ ಖುಷಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ಬಿಟ್ಟು ಅವ್ರನ್ನ ಕಳಿಸ್ದೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಲ್ವಾ ಬೆಳಗ್ಗೆ ರೆಡಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ದೆ ಆನಂತರ ಅವ್ನಿಗೆ ಫ್ರೆಶ್ ಪ್ ಮಾಡಿ ಶೆಡ್ಗೆ ಹೋಗಿ ಅಲ್ಲೆಲ್ಲ ತೋರಿಸ್ಕೊಂಡು ಹಾಲು ಕೊಟ್ಟು ಹಾಲು ಕುಡಿಸಿ ಆ ನಂತರ ಮನೆಗೆ ಬಂದು ಸ್ವಲ್ಪ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅಡುಗೆ ಏನು ಮಾಡೋಣ ಅಂತ ಹಂಗೆ ಯೋಚನೆ ಮಾಡ್ತಾಯಿದ್ದೆ ಅಪ್ಪು ಅಂತೂ ಇವಾಗ ಗಾಡಿ ಈಚೆ ತಗೊಂಡೋಗಿ ಆಟಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೇನೆ ಫಸ್ಟ್ ಒಳಗಾಡ್ತಾಯಿದ್ದೆ ಈಗ ಈಚೆನೆ ಶುರು ಮಾಡ್ಕೊಂಬಿಟ್ಟಿದ್ದಾನೆ ಹಾಗೆ ಪ್ರವೀಣ್ ಅವರು ಇವತ್ತು ನಾನು ಇರೋಲ್ಲ ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ ಏನಾದರೂ ಬೇಕು ಅಂದರೆ ಮಾಡ್ಕೊಳ್ಳಮ್ಮ ನನಗೇನು ಬೇಡ ನಾನು ಅಲ್ಲಿ ಊಟ ಮಾಡ್ತೀನಿ ಅಂದರು ಹಾಗಾಗಿ ಮೊದಲು ಫ್ರೆಶ್ ಅಪ್ ಆದೆ ಡೈಲಿ ವ್ಲಾಗ್ಸ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ಡೈಲಿ ವ್ಲಾಗ್ಸ್ ಮಾಡಿ ನಮ್ಗೆ ಇಷ್ಟ ಆಗುತ್ತೆ ನೋಡೋಕ್ಕೆ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಡೈಲಿ ವ್ಲಾಗ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ಅನ್ನಕೊಂದು ಕಾರಣ ಇದೆ ಅದನ್ನು ತೋರಿಸ್ತೀನಿ ಇವಾಗ ಸ್ವಲ್ಪ ಅಡುಗೆ ಮಾಡಬೇಕು ಟಿಫನ್ ಮಾಡಬೇಕು ಪೂರಿ ಮತ್ತು ಸಾಗು ಮಾಡೋಣ ಅಂತ ಪ್ರವೀಣ್ ಅವರು ಯಾವುದೋ ಫಂಕ್ಷನ್ ಅಂತ ಹೇಳ್ಬಿಟ್ಟು ಈಚೆ ಹೋದರು ಹಾಗಾಗಿ ಇವತ್ತು ನಾನು ಅಪ್ಪು ಇಬ್ಬರೇ ಹಾಯ್ ಮಾಡ ಹಾಯ್ ಅವನು ಇನ್ನೂ ಅಪ್ ಮಾಡಿಲ್ಲ ಅವ್ನಿಗೆ ಏನಾದರೂ ನಾಷ್ಟ ಮಾಡಿಸಿ ಆಮೇಲೆ ನಾನು ಅವನಿಗೆ ಸ್ನಾನ ಮಾಡಿಸೋದು ಹಾಗಾಗಿ ಯಾಕೆ ಇನ್ನೂ ಡೈಲಿ ಬ್ಲಾಗ್ಸ್ ಮಾಡಲ್ಲ ಮಾಡಿ ಅಂತೆಲ್ಲ ಕೇಳ್ತಾ ಇದ್ವಿ ಸೊ ಅದಕ್ಕೂ ಒಂದು ಕಾರಣ ಇದೆ ಯಾಕಪ್ಪ ಅಂತಂದರೆ ನಂದು ಸ್ಟ್ಯಾಂಡ್ ಇತ್ತಲ್ವ ಮೊಬೈಲ್ ಸ್ಟ್ಯಾಂಡು ಅದೇನಾಗ್ಬಿಟ್ಟಿದೆ ಅಂದರೆ ಫುಲ್ಲು ನೋಡಿ ಒಡೆದೋಗ್ಬಿಟ್ಟಿದೆ ಆ ರಿಂಗ್ ಲೈಟ್ ಇತ್ತಲ್ವಾ ಅದು ಅಪ್ಪು ಓಡ್ ಬರಬೇಕಾದ್ರೆ ಏನಾಗೋಯ್ತು ಅಂದರೆ ಅದನ್ನು ನಿಲ್ಲಿಸಿದ್ದೆ ಯಾವಾಗಲೂ ಹುಷಾರಾಗೆ ಇದ್ದೆ ಆದರೆ ಒಂದು ಹತ್ರ ಗೋಡೆಗೆ ಹಿಂಗೆ ನಿಲ್ಲಿಸಿದ್ದೆ ಅಪ್ಪು ಏನು ಮಾಡ್ದೆ ಅಂದರೆ ಓಡ್ ಬಂದ್ಬಿಟ್ಟು ಅದನ್ನು ಹಿಂಗೆ ತಳ್ಳಿಬಿಟ್ಟ ಅದು ಮಿಸ್ಸಾಗೇ ತಳ್ಳಿದ್ದು ಅವನೇನು ಬೇಕು ಬೇಕು ಅಂತ ತಳ್ಳಿಲ್ಲ ಜಸ್ಟ್ ಮಿಸ್ಸಾಗಿ ಕಾಲು ಎಡವಿ ಅದು ಬಿದೋಯ್ತು ಏ ಅದು ಅದು ಜೋರಾಗಿ ಬಿದ್ದಿದ್ದರಿಂದ ರಿಂಗ್ ಲೈಟ್ ಕೂಡ ಒಡೆದೋಯ್ತು ಇವಾಗ ಇದನ್ನೇನಿದೆ ಅಂದರೆ ಹಿಂಗೆ ಫಿಕ್ಸ್ ಮಾಡಿದ್ದೀನಿ ಫೋನ್ ಫಿಕ್ಸ್ ಮಾಡೋಕ್ಕೆ ಆದರೆ ಅದು ಅದು ನಿಲ್ತಾಯಿಲ್ಲ ಹೊಡೆ ಅಂದರೆ ಬಿದ್ದೋಗ್ತಾ ಇದೆ ಫೋನು ಕೂಡ ಡ್ಯಾಮೇಜ್ ಆಗುತ್ತೆ ಜಾಸ್ತಿ ಏನಾದರೂ ಕೆಳಗೆ ಬಿದ್ದರೆ ಅಂತ ಇವಾಗ ಸ್ಟ್ಯಾಂಡ್ ಇಲ್ದಿರೆ ನನಗೆ ಬ್ಲಾಕ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸ್ಟ್ಯಾಂಡ್ ಇಲ್ದಿರೋ ಕಾರಣಕ್ಕೇ ನನಗೆ ಬ್ಲಾಕ್ಸ್ ಮಾಡೋದಕ್ಕೆ ಇಲ್ಲ ಇದೊಂದೇ ರೀಸನ್ ಇನ್ನೇನೂ ಇಲ್ಲ ಹೊಸದು ತಗೊಳ್ಳೋಣ ಅಂತ ಇದ್ದೀನಿ ಸ್ವಲ್ಪ ನೋಡೋಣ ಆನ್ಲೈನಲ್ಲಿ ಬುಕ್ ಮಾಡೋಣ ಇಲ್ಲ ಹೋಗಿ ತಗೊಂಬರೋಣ ಏನು ಅಂತ ನೋಡ್ತಾ ಆದರೆ ಆನ್ಲೈನಲ್ಲಿ ಬುಕ್ ಮಾಡ್ತೀನಿ ಇಲ್ಲಾಂದರೆ ಈಚೆನೆ ಹೋಗಿ ತೊಗೊಂಬರೋಣ ಅಂತ ಅವ ನನ್ನ ಮಾತಾಡೋಕ್ ಬಿಡಲ್ಲ ನೋಡಿ ಹೆಂಗೆ ಮಾಡ್ತಾನೆ ಹೇ ನಾನು ಮಾತಾಡ್ತಾ ಇಲ್ವಾ ಇಲ್ಲಿ ಸೌಂಡ್ ಕೇಳಿಸುತ್ತೆ ನಿಂದೆ ಏನು ಪೂರೈಸೋದು ಇವಾಗ ಅದೊಂದು ಗಾಡಿ ಸಿಕ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಈಚೆನೂ ತಗೊಂಡೋಗ್ತಾನೆ ಒಳಗುನೂ ಆಟಾಡ್ತಾನೆ ಅದರಲ್ಲೇನೆ ಒಂದಲ್ಲ ಎರಡಲ್ಲ ಒಂದು ಅಲ್ವಾ ಅಪ್ಪ ಯಾವಲ್ಲ ರೇಗಿಸ್ತಾ ಇರ್ತಾರೆ ಆ ಡ್ರೈವರ್ ಆಗ್ಬಿಡ್ತಾನ ಬಿಡು ಮುಂದೆ ಹೆಂಗ್ ಹ್ಯಾಂಡಲ್ ಮಾಡ್ತಾನೆ ನೋಡು ಅದು ಒಡ್ಕಂಡ ಇವಾಗ ನಾಷ್ಟಾ ಪೂರಿ ಮತ್ತು ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಪ್ಪುಗೆ ಸರಿ ಮಾಮೂಲಿ ಅವನಿಗೆ ಸರಿ ತಿನ್ನಿಸ್ತೀನಿ ಮಾಮೂಲಿ ಮಾಡಿ ನನಗೆ ಯಾಕೋ ಪೂರಿ ಸಾಗು ತಿನ್ನಬೇಕು ತುಂಬ ದಿವಸನೇ ಆಗೋಗಿತ್ತು ಮಾಡಿ ಹಾಗಾಗಿ ಮಾಡೋಣ ಅಂತ ಮಾಡೋಣ ಪೂರಿ ಸಾಗು ಮಾಡೋಣಪ್ಪ ತಿಂತೀಯಾ ಹ್ಞೂ ಅಡುಗೆ ಮಾಡಿಬಿಡ್ತೀನಿ ಆಲ್ರೆಡಿ ಎಂಟು ಗಂಟೆ ಆಗಿದೆ ಇವಾಗ ಕರೆಕ್ಟಾಗಿ ಎಲ್ಲ ಕೆಲಸ ಮಾಡಿ ಈಚೆಗಡೆ ಒಳಗಡೆ ಎಲ್ಲ ಮಾಡಿ ಇಷ್ಟೊತ್ತಾಗಿದೆ ಬೇಗ ಒಂದು ಪ್ರಿಪೇರ್ ಮಾಡ್ತೀನಿ ಆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬನ್ನಿ ಪ್ರವೀಣವರು ಫಂಕ್ಷನ್ಗೆ ನಾನು ಇವಾಗ ಪೂರಿಗೆ ಮತ್ತು ಸಾಗೋಗೆ ರೆಡಿ ಮಾಡ್ಕೊತಾ ಇದ್ದೀನಿ ಪೂರಿನ ನಾನು ಗೋಧಿ ಹಸಿಟಲ್ಲೇ ಮಾಡ್ಕೊಂತೀನಿ ಮೈದದಲ್ಲಿ ಮಾಡೋಲ್ಲ ಏನಾದರೂ ಕೇಳಿದ್ರೆ ಅವನಿಗೂ ಕೊಡಬೇಕಲ್ಲ ಹಾಗಾಗಿ ಇಲ್ಲಿ ನಾನು ಆಲೂಗಡ್ಡೆನೇ ಬೇಸೋದಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಹಾಗೆ ನೀವು ಈ ಕಡೆ ನೋಡ್ಬೋದು ನಾನಿಲ್ಲಿ ಮನಿ ನ ಹಾಕಿ ಒಂದು ಚಿಕ್ಕ ಬಾಟ್ಲಲ್ಲಿ ಇಟ್ಟಿದ್ದೆ ಅದೆಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂದರೆ ಅಡುಗೆ ಮನೇಲಿ ಮನಿ ಪ್ಲ್ಯಾಂಟ್ ಬೆಳೆದ್ರೆ ಒಳ್ಳೆಯದು ಅಂತಲೂ ಏನೋ ಹೇಳ್ತಾರೆ ಅಷ್ಟು ಗೊತ್ತಿಲ್ಲ ಇವಾಗ ತಿರ್ಗಾ ಬಾಟ್ಲಲ್ಲಿರುವಂಥ ನೀರೆಲ್ಲ ಚೇಂಜ್ ಮಾಡಿ ಅದನ್ನು ತೊಳೆದು ತಿರ್ಗಾ ಮನಿ ನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಗ್ರೋತ್ ಇದೆ ಅದನ್ನು ನೋಡೋದೇ ಏನೋ ಒಂಥರ ಚೆಂದ ಹಾಗಾಗಿ ಇವಾಗ ನಾನು ಏನೇನು ನಾನು ಸಿಂಪಲಾಗಿ ಮಾಡ್ಕೊತೀನಿ ತುಂಬ ಏನು ಯಾವುದೇ ಥರ ಇದನ್ನ ಹಾಕೋದಿಲ್ಲ ನನಗೆ ಯಾವ ಥರ ಗೊತ್ತೋ ಆ ಥರನೇ ನಾನು ಇಲ್ಲಿ ಪೂರಿ ಸಾಗುಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಗುಗೆ ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ದ ಮೇಲೆ ಎಲ್ಲ ಬಾಕ್ಸ್ಗಳನ್ನೂ ಹಾಗೆ ಒರೆಸಿ ಒರೆಸಿ ಇದ್ದೀನಿ ಫಸ್ಟ್ ಎಣ್ಣೆ ಮತ್ತು ಸಾಸಿವೆನ ಹಾಕಿ ಕಡಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆ ನಂತರ ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋ ಗಂಟ ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಕಡಲೆ ಹಸಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿದ್ದೆ ಅದನ್ನು ಹಾಕಿ ಆ ನಂತರ ಆಲೂಗಡ್ಡೆ ಹಾಕಿ ಸ್ವಲ್ಪ ನೀರನ್ನ ಹಾಕೊಂಡಿದ್ದೀನಿ ಲಾಸ್ಟಿಗೆ ಇವಾಗ ಹಿಂಗಿನ ಸೇರಿಸ್ಕೊತಾ ಇದ್ದೀನಿ ಆ ಗ್ಯಾಸ್ಟಿಕ್ ಆಗಬಾರ್ದು ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಆಟಾಡ ಆಟಾಡಿ ಸುಸ್ತಾ ಅದಕ್ಕೆ ಜಿಯ ಕುಡಿಯೋಕ್ ಬಂದ ಆಟಾಡಿ ಆಟಾಡಿ ಸುಸ್ತಾ ಇದ್ದಂತೆ ಅದಕ್ಕೆ ಜಿಯ ಕುಡಿಯೋಕ್ ಬಂದಂತೆ ಹೌದಾ ಬೋದಿನಲ್ಲ ಯಾಕೆ ಯಾಕೆ ಏನು ಬೇಕು ಒಂದು ರೌಂಡ್ ಆಲೂಗಡ್ಡೆ ಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಸಾಗು ರೆಸಿಪಿ ತುಂಬ ಆಗಿರುತ್ತೆ ಬೇಗನೂ ಆಗುತ್ತೆ ಹಾಗೆ ಇಲ್ಲಿ ನಾನು ಪೂರಿ ಕೂಡ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಅಪ್ಪುಗೆ ಸರಿ ತಿನ್ನಿಸಿದೆ ಅವ್ನಿಗೇನು ಕೊಟ್ಟಿರಲಿಲ್ಲ ಇವಾಗ ಒಂದು ರೌಂಡ್ ಹಸು ಕೆಲ್ಸದೆಲ್ಲ ನಂದೇ ಇನ್ನ ಆ ಪ್ರವೀಣ್ ಅವ್ರ ಹಾಲು ಕಲ್ತೋದ್ಮೇಲೆ ಇನ್ನು ಸಂಜೆ ಗಂಟೆ ನಾನೇ ನೋಡ್ಕೊಬೇಕು ಹಾಗಾಗಿ ಇವಾಗ ನಾನು ಊಟ ನಾಷ್ಟ ಮಾಡೋಕ್ಕಿಂತ ಮುಂಚೆ ಒಂದ್ಸರ್ತಿ ಮೇವೆಲ್ಲ ಹಾಕ್ಬಿಟ್ಟು ಹೋದರೆ ಅವು ಕೂಡ ತಿನ್ಕೊತಾವೆ ಅಂತ ಹೇಳ್ಬಿಟ್ಟು ಸಗಣಿ ಎಲ್ಲ ಎತ್ತಾಕಿ ಕ್ಲೀನ್ ಮಾಡಿ ಆನಂತರ ೆಯಲ್ಲಿ ಜೋಳದ ಇದನ್ನೆಲ್ಲ ಕಟ್ಕೊಂಡು ಬಂದಿದ್ರು ಹಾಗಾಗಿ ಅದನ್ನೆಲ್ಲ ಹಾಕ್ತಾ ಇದೆ ಮೂರಕ್ಕೂ ಹಾಕಿ ಆ ನಂತರ ನಾನು ಕೂಡ ಬಂದು ನಾಷ್ಟವನ್ನು ಮಾಡಿಕೊಂಡೆ ಇಲ್ಲಾಂದರೆ ನಾನು ನಾಷ್ಟ ಮಾಡೋಕೆ ಕೂತ್ಕೊಂಡ್ರೆ ತುಂಬ ಟೈಮ್ ಆಗ್ಬೋದು ಕೆಲವು ಸತಿ ಇಲ್ಲ ಇವು ಹಂಗೆ ಇದ್ಬಿಡ್ತವೆ ಸುಮ್ಮನೆ ನಿಂತಿತ್ಕೊಂಡಿರ್ತವೆ ಅವಕ್ಕೂ ಕೂಡ ಏನಾದರೂ ಇರಬೇಕಲ್ಲ ತಿನ್ನೋದಕ್ಕೆ ಹೊಟ್ಟೆ ಹಸಿತಾ ಇರುತ್ತೆ ಅವಕ್ಕೂ ಹಾಗಾಗಿ ಫಸ್ಟು ನಾನು ಅವುಗಳ್ಗೆ ನೋಡಿಕೊಂಡು ಆಮೇಲೆ ನಾನು ತಿನ್ಕೊತೀನಿ ಅವುಗಳ್ ಬಂದು ನಾನು ಕೂಡ ನಾಷ್ಟ ಮಾಡಿ ಆ ನಂತರ ಇಲ್ಲಿ ಹುಣ್ಸೆಕಾಯಿನ ನಾನು ಚಚ್ತಾ ಇದ್ದೆ ಇದು ಅಜ್ಜಿ ನಾವೇ ನಮ್ಮ ಮರದ ಮರದಲ್ಲಿ ಬಿಡಿಸ್ಕೊಂಬಂದಿದ್ರು ಆದರೆ ನನಗೆ ಕೊ ನಾನೇನು ಬಿಡಿಸಿರ್ಲಿಲ್ಲ ಅದ್ರ ಮೇಲ್ಗಡೆ ಸಿಪ್ಪೆ ಬರುತ್ತಲ್ಲ ಅದನ್ನು ಅಜ್ಜಿನೇ ಬಿಡಿಸಿ ಎತ್ತಿಟ್ಟಿದ್ರು ನಮಗೆ ಅಂತ ಇವಾಗ ಅದನ್ನು ಪ್ರವೀಣ್ರು ತೊಗೊಂಬಂದು ಕೊಟ್ಟಿದ್ರು ಹಾಗಾಗಿ ಇವಾಗ ನಾನು ಅಪ್ಪು ಸೇರಿಕೊಂಡು ಅದನ್ನು ಚಚ್ಚಿ ಅದರಲ್ಲಿರೋ ಏನಿದೆ ಅಲ್ವ ಅದನ್ನು ಬಿಡಿಸಿಕೊಂಡು ನಾರೆಲ್ಲ ಬಿಡಿಸಿ ಸಪ್ರೇಟ್ ಇದ್ವಿ ಹಾಗೆ ಅಪ್ಪುಗೂ ನಷ್ಟ ಮಾಡಿಸಿರೋದ್ರಿಂದ ಅವನು ಓಡಾಡಿಕೊಂಡು ಗಾಡಿಯಲ್ಲೇ ಸ್ವಲ್ಪದು ಇದ್ದ ನನ್ನ ಜೊತೆ ಬಂದು ಅವಾಗವಾಗ ಕೂತ್ಕೊಂಡು ಎಲ್ಲ ಮಾಡ್ತಾಯಿದ್ದೆ ಅವನ ಅವನೇ ನಿದ್ದೆ ಬಂತು ಹಾಗಾಗಿ ಅವನೇ ಹೋಗಿ ಮಲ್ಕೊಂಡ ನಾನು ಸ್ನಾನ ಮಾಡಿಸೋಕ್ಕಾಗಲಿಲ್ಲ ಸ್ವಲ್ಪ ಗ್ಯಾಸ್ ಖಾಲಿಯಾಗೋಗಿತ್ತು ಹಾಗಾಗಿ ಸಂಜೆ ಮಾಡಿಸೋಣ ಅಂತ ಹಾಗೆ ಮಲಗಿಸ್ದೆ ಅವನ ಮಲಗಿಸಾದ್ಮೇಲೆ ನಾನು ಅದೇನಿದೆ ಅಲ್ವಾ ಮುಣಸೆಹಣ್ಣು ಕಾಯಿನ ಚಚ್ಕೊಂಡು ನಾನೇನೆ ಅದನ್ನು ರೆಡಿ ಇದ್ದೆ ಹೇಳಬೇಕು ಅಂದರೆ ಈಚೆಗಡೆ ಹೆಣ್ಮಕ್ಳು ಹೋಗಿ ಕೆಲಸ ಮಾಡಿಕೊಂಡು ಮನೆಗೆ ಬರೋ ಒಂದು ಒಂದು ಕೆಲಸ ಏನೋ ಮಾಡಿಬಿಡ್ಬೋದು ಆದರೆ ಇಪ್ಪತ್ತ್ನಾಲ್ಕು ಗಂಟೆ ಮನೇಲಿರ್ತಾರಲ್ಲ ಅವ್ರಿಗಂತೂ ಪೂರ್ತಿ ಕೆಲಸ ಇದ್ದೇ ಇರುತ್ತೆ ಅದಂತೂ ಮಿಸ್ ಅಂತೂ ಆಗಲ್ಲ ಮುಣಸೆಹಣ್ಣೆಲ್ಲ ಅರ್ಧ ಬಿಡಿಸ್ಬಿಟ್ಟು ಚ ಎಲ್ಲ ಇಟ್ಟೆ ಅಂದರೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕಾಗಲ್ಲ ಹೆವಿ ಬ್ಯಾಕ್ ಪೇನ್ ಬರುತ್ತೆ ಕೆಳಗಡೆ ಹಾಗಾಗಿ ಒಂದು ಮೂರು ದಿವಸದಲ್ಲಿ ಅದನ್ನು ಮುಗಿಸ್ಕೊತೀನಿ ಅರ್ಧ 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 ಅನ್ನೋ ಥರ ನಂಗೆ ಕೂಡ ಸ್ವಲ್ಪ ಸುಸ್ತೆಲ್ಲ ಒಂಥರ ಕಮ್ಮಿ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ಇವಾಗ ಸ್ಟಿಚಿಂಗ್ ಏನಾದರೂ ಮಾಡೋಣ ಅಂತ ಕೂತ್ಕೊಂಡೆ ಹಾಗೆ ನೆನ್ನೆ ನಾನು ಒಂದು ಎರಡು ಹೇರ್ ಕ್ರಂಚೀಸು ಮತ್ತು ಹೇರ್ ಬೋಸ್ನ ಟ್ರೈ ಮಾಡಿದ್ದೆ ಈ ಕ್ಲೋತಲ್ಲಿ ಟ್ರೈ ಮಾಡಿದೆ ಅದು ಅಷ್ಟು ನೀಟಾಗಿ ಬರಲಿಲ್ಲ ಹಾಗಾಗಿ ತಿರ್ಗಾ ಇನ್ನೊಂದು ಸರ್ತಿ ಲೈಟ್ ಗ್ರೀನಲ್ಲಿ ಇದರಲ್ಲಿ ನಾನು ಟ್ರೈ ಮಾಡಿದೆ ಆ್ಯಂಡ್ ನೋಡ್ಬೋದು ಹೇರ್ ಬೋ ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ ಇದು ಹೇರ್ ಕ್ರಂಚೀಸು ಇದನ್ನು ಟ್ರೈ ಮಾಡಿದೆ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಸ್ಟಿಚಿಂಗ್ದು ಕಂಟ್ರೋಲ್ ಸಿಗುತ್ತೆ ಫಸ್ಟ್ ಆಫ್ ಆಲು ಈ ಥರ ಚಿಕ್ಕ ಚಿಕ್ಕ ಪೀಸಲ್ಲಿ ನಾವು ಮಾಡೋದ್ರಿಂದ ಸ್ಟಿಚಿಂಗ್ ಅನ್ನೋದು ನಮಗೆ ಕಂಟ್ರೋಲಿಗೆ ಸಿಗುತ್ತೆ ಆವಾಗ ನಾವು ಯಾವುದು ಬೇಕಾದರೂ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಅನ್ನೋಕ್ಕೋಸ್ಕರ ಅಷ್ಟೆ ನನಗೇನೋ ಗೊತ್ತಿಲ್ಲ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲೇ ಸ್ಕ್ರೋಲ್ ಸ್ಕ್ರೋಲ್ ಮಾಡಬೇಕಾದ್ರೆ ಅಲ್ಲ ಈ ಥರ ಸ್ಕ್ರಂಚೀಸು ಈ ಥರ ಹೇರ್ ಬೋಸ್ ಏನು ನೋಡ್ತಾ ಇದ್ದೆ ನಂಗೆ ಗೊತ್ತಿಲ್ಲ ತುಂಬಾ ಇಷ್ಟ ಆಗೋದು ಅದನ್ನೆಲ್ಲ ನೋಡ್ಬೇಕಾದ್ರೆ ನಾನು ಕೂಡ ಟ್ರೈ ಮಾಡಬಾರ್ದು ಯಾವಾಗಲೂ ಟ ಅಂದರೆ ಬ್ಲೌಸ್ ಕಟ್ಟಿಂಗ್ ಬ್ಲೌಸ್ ಸ್ಟಿಚಿಂಗೇ ಮಾಡ್ತಾಯಿದ್ದೆ ಒಂಥರ ಬೋರ್ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಇವತ್ತು ಸರಿ ಅಂತ ಹೇಳ್ಬಿಟ್ಟು ನೆನ್ನೆ ಕೂತ್ಕೊಂಡು ಎರಡು ಕಲರಲ್ಲಿ ಟ್ರೈ ಮಾಡಿದೆ ಇದೊಂದು ಟ್ರೈ ಮಾಡಿದೆ ಈ ಕಲರಲ್ಲಿ ಅಷ್ಟು ಬರಲಿಲ್ಲ ಸೊ ಇವತ್ತು ತಿರ್ಗ ಟ್ರೈ ಮಾಡೋಣ ಅಂತ ಇಕ್ಕಿದ್ದೀನಿ ಇನ್ನೊಂದು ಕಲರಲ್ಲಿ ಟ್ರೈ ಮಾಡಿದೆ ನೋಡ್ಬೋದು ತುಂಬಾ ಕ್ಯೂಟಾಗಿ ಬಂದಿತ್ತು ಎರಡೇ ಮಾಡಿದ್ದು ಅಷ್ಟು ಟೈಮ್ ಒನ್ ಅವರಲ್ಲೇನೋ ಎರಡು ಮಾತ್ರ ಮಾಡಿದೆ ಅಷ್ಟೆ ಇದು ಅಷ್ಟೇ ಎರಡು ದಿವಸ ಅಷ್ಟು ಇಂಟ್ರೆಸ್ಟ್ ಇರುತ್ತೆ ಆಮೇಲೆ ಬೇರೆದಕ್ಕೆ ಹೋಗುತ್ತೆ ಅಂತ ಅನಿಸುತ್ತೆ ನನಗೂ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ಇನ್ನೊಂದೆರಡು ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮನೇಲಿ ಆರಾಮಾಗಿ ನನಗೆ ಹೇರ್ ಆಕ್ಸೆಲ್ಸ್ ತುಂಬ ಇಷ್ಟ ಈ ಥರ ಸ್ಕ್ರಂಚೀಸ್ ಅಂದರೆ ನಾನು ಪೋನಿಟಲ್ಲಿ ಹಾಕಬೇಕಾದ್ರೆ ಈ ಥರ ಜಡೆ ಹಾಕ್ಕೊಂಡು ಇಲ್ಲಿಗೆ ಹಾಕ್ಕೊಬೇಕಾದ್ರೆ ಅಲ್ಲ ಚೆನ್ನಾಗಿರುತ್ತೆ ಕೂದಲಿಗೆ ಯಾಕಂದರೆ ಬಟ್ಟೆ ನಾವು ಯೂಸ್ ಮಾಡಿರೋದ್ರಿಂದ ಕೂದಲುಗೂ ಕೂಡ ಎಫೆಕ್ಟ್ ಆಗೋಲ್ಲ ಅನ್ನೋದು ಒಂದು ಹಾಗಾಗಿ ಒಂದೆರಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನೆಕ್ಸ್ಟಿಂದ ನಾನು ಡ್ರೆಸ್ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಮೂಲಿ ಸೈಟ್ ಟಾಪ್ ಕಟ್ಟಿಂಗು ಸ್ಟಿಚಿಂಗ್ ಬರುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಅಂಬ್ರೆಲೆ ಟೈಪ್ ಸಿಂಗಲ್ ಸಿಂಗಲ್ಲಾಗಿ ನಾನು ಬೇಕಾದ್ರೆ ಹಾಕ್ತಿನ ಪಕ್ಕದಲ್ಲಿ ಆ ಥರದನ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಪೇಪರ್ ಕಟ್ಟಿಂಗ್ ಮಾಡಿ ಆಮೇಲೆ ಸ್ಟಿಚಿಂಗ್ ಮಾಡೋಣ ಯಾವುದಾದ್ರೂ ಸ್ಯಾರಿಲಿ ಸ್ಯಾರೀಲಿ ಡ್ರೆಸ್ ಕಟ್ಟಿಂಗ್ ನಾವೇ ಮಾಡ್ಕೊಳ್ಳೋ ಥರ ಅದನ್ನು ಅಭ್ಯಾಸ ಮಾಡೋಣ ಅಂತ ಆಮೇಲೆ ಬೇಕಾದ್ರೆ ಪೀಸ್ ತೊಗೊಂಡು ಆವಾಗ ನಮಗೆ ಕರೆಕ್ಟ್ ಮೀಟರಲ್ಲಿ ಗೊತ್ತಾಗುತ್ತೆ ಅಂತ ನನಗೆ ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ನೆಕ್ಸ್ಟ್ ಟ್ರೈ ಮಾಡೋಣ ಇನ್ನೊಂದು ಎರಡು ಮೂರು ದಿವಸ ಬಿಟ್ಕೊಂಡು ಅದು ಅದನ್ನು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಹೇಗಾಗುತ್ತೆ ಅಂತ ಇವಾಗ ಇದನ್ನು ಸ್ಟಿಚ್ ಮಾಡ್ತೀನಿ ಇನ್ನೊಂದು ಎರಡು ಮೂರು ಬಟ್ಟೆ ಇದ್ದಾವೆ ಕಲರ್ಗಳು ನೋಡೋಣ ಅದರಲ್ಲಿ ಸ್ಟಿಚ್ ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ ಅಪ್ಪು ಇನ್ನೂ ಮಲಗಿದ್ದಾನೆ ಇನ್ನೂ ಒನ್ ಟೂ ಅವರ್ಸ್ ಇದ್ದಾಳಲ್ಲ ಸೊ ಹಾಗಾಗಿ ಸಣ್ಣ ಪುಟ್ಟ ಕ ಕಲಿತಾ ಇರೋದು ಅಷ್ಟೇ ಯಾಕಂದರೆ ಹ್ಯಾಂಡ್ಲಿಂಗ್ ನಮಗೆ ಬರಬೇಕಲ್ವಾ ಅದೇನೇ ನಾವು ಕಲಿಬೇಕಾದ್ರೂ ಹಾಗಾಗಿ ಹೇರ್ ಆಕ್ಸಸರೀಸ್ ಈ ಥರ ಹೇರ್ ಬೋ ಹೇರ್ ಕ್ರಂಚಿಸ್ ಯಾವ ಥರ ಸ್ಟಿಚಿಂಗ್ ನಾನು ಕಲ್ತ್ಕೊಂಡೆ ಅದನ್ನು ನಿಮಗೂ ಹೇಳ್ಕೊಡ್ಬೇಕು ಸಿಂಪಲ್ಲಾಗಿ ಅಂತ ಏನಾದರೂ ನೀವು ಕಲಿಬೇಕು ಅಂದ್ಕೊಂಡ್ರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತೋರಿಸಿ ಅಂತ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ ನಾನು ತೋರಿಸೋಣ ಅಂತಲೇ ಅಂದ್ಕೊಂಡೆ ಇದನ್ನು ಹೇಗೆ ಸ್ಟಿಚ್ ಮಾಡೋದು ಸಿಂಪಲಾಗಿ ಮನೇಲೆ ಅಂತ ಆದರೆ ನನಗೆ ಆ ಕ್ಯಾಮ್ರದ ಏನಿದೆ ಅಲ್ವ ಸ್ಟ್ಯಾಂಡು ಅದು ಇಲ್ದಿರೋ ಕಾರಣ ನನಗದನ್ನು ತೋರಿಸೋದಕ್ಕಾಗಲಿಲ್ಲ ಯಾಕಂದರೆ ತುಂಬ ಡಲ್ಲಾಗಿ ಬರ್ತಾಯಿತ್ತು ನಾ ಸ್ಟಿಚಿಂಗು ಕೂಡ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ತೋರಿಸಲಿಲ್ಲ ನೀವು ವಿಡಿಯೋದಲ್ಲಿ ಏನಾದರೂ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಸ್ಟ್ಯಾಂಡ್ ಬಂದ ಮೇಲೆ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಹೇರ್ ಬೋ ಹೇರ್ ಕ್ರಂಚಿಸು ಮನೇಲೇ ಇರುವಂಥ ಕೆಲವೊಂದಿಷ್ಟು ಬಟ್ಟೆಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಬೋದು ಅನ್ನೋದನ್ನ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ ಆ ನೆನ್ನೆ ಗ್ರೀನ್ ಕಲರ್ ಇದರಲ್ಲಿ ನಾನು ಕ್ರಂಚಸ್ನ ಟ್ರೈ ಮಾಡಿದೆ ಅದು ಅಷ್ಟು ನೀಟಾಗಿ ಬರಲಿಲ್ಲ ಗೊತ್ತಾಗಲಿಲ್ಲ ಆನಂತರ ಲೈಟ್ ಗ್ರೀನಲ್ಲಿ ಮಾಡಿದೆ ಅದು ಗೊತ್ತಾಯಿತು ಐಡಿಯಾ ಬಂತು ಸೊ ನೆಕ್ಸ್ಟ್ ಡೇ ನಾನು ಪೀಸೆಲ್ಲ ಕಟ್ ಮಾಡಿ ಇಕ್ಕಿದ್ದೆ ಡಾರ್ಕ್ ಗ್ರೀನಲ್ಲಿ ಕ್ರಂಚಿಸ್ ಮಾಡೋಣ ಅಂತ ಹಾಗಾಗಿ ಇವತ್ತು ಅದನ್ನು ಮಾಡ್ತಾಯಿದ್ದೀನಿ ಈ ಥರ ಏನಾದರೂ ಒಂದು ಆ್ಯಕ್ಟಿವಿಟಿ ನಾವಾಗ ನಾವೇ ಮಾಡೋದನ್ನ ಕಲ್ತ್ಕೊತಾ ಇರಬೇಕು ಇಲ್ಲ ಒಂದೇ ಕಡೆ ಏನಾದರೂ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದನ್ನೇ ಮಾಡ್ತಾ ಇರ್ತೀವಿ ಹಾಗಾಗಿ ನಾನು ಆದಷ್ಟು ಎಲ್ಲ ಥರ ಕೆಲಸಗಳನ್ನೂ ಅರ್ಧ 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 ಮಾಡ್ಕೊಂಡು ಬರ್ತೀನಿ ಪರವಾಗಿಲ್ಲ ನಿಧಾನ ಆದರೂ ಅರ್ಧ 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 ಆದರೂ ಮಾಡ್ಕೊಂಡು ಬರ್ತೀನಿ ನನಗೆ ಸ್ಟಿಚಿಂಗಲ್ಲಿ ತುಂಬಾ ಇಂಟ್ರೆಸ್ಟ್ ಬೆಳೆಯೋ ಕಾರಣನೇ ಈ ಥರ ಯಾಕಂದರೆ ಡಿಫ್ ಡಿಫ್ರೆಂಟಾಗಿ ನಾವು ಟ್ರೈ ಮಾಡ್ತಾ ಇದ್ರೆ ನಮಗೂ ಕೂಡ ಸ್ಟಿಚಿಂಗಲ್ಲಿ ಕೂತ್ಕೊಬೇಕು ಮಾಡಬೇಕು ಅನ್ನೋದು ಬರೋದು ಇಲ್ಲಾಂದರೆ ಅಯ್ಯೋ ಯಾವಾಗಲೂ ಒಂದೇ ಥರನೇ ನಾವು ಹೊಲಿತಾ ಇದ್ವಿ ಅಂದರೆ ತುಂಬ ಬೋರ್ ಆಗಿಬಿಡುತ್ತೆ ಎಂಥವ್ರಿಗಾದರೂ ಬೋರ್ ಆಗಿಬಿಡುತ್ತೆ ಹಾಗಾಗಿ ಇವಾಗ ಫಸ್ಟು ಬ್ಲೌಸ್ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗ್ ಎಲ್ಲ ಮಾಡ್ತಾಯಿದ್ದೆ ಅದು ಯಾಕೋ ಬತ್ತ ಬತ್ತ ಒಂಥರ ಆಗ್ತಾಯಿತ್ತು ಹಾಗಾಗಿ ಇದನ್ನು ಇವಾಗೆಲ್ಲ ಯೂಸ್ ಸ್ಕ್ರಂಚಿಸು ಇದೆಲ್ಲ ಹಾಗಾಗಿ ನಾನೇ ಮನೆಯಲ್ಲೇ ಯೂಟ್ಯೂಬ್ನ ನೋಡ್ಕೊಂಡು ಟ್ರೈ ಮಾಡಿದೆ ಈ ರಿಯಲಿ ಬ್ಯೂಟಿಫುಲ್ ಆಗಿ ಬಂದಿದೆ ಚೆನ್ನಾಗಿದೆ ಹೇರ್ ಆಕ್ಸಸರೀಸ್ ನಾವೇ ಸಿಂಪಲಾಗಿ ಬ್ಲೌಸ್ ಪೀಸ್ಗಳಲ್ಲೇ ಈ ಥರ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೀವೇ ನೋಡ್ಬೋದು ಹೇಗೆ ಬಂದಿದೆ ಅಂತ ನಿಮ್ಗೆ ಇಷ್ಟ ಆಗಿದ್ರೆ ಗ್ರೀನ್ ಕಲರ್ ಕೊಡಿ ಈ ವಿಡಿಯೋಗೆ ಅಂತ ಕೇಳ್ಕೊತೀನಿ ಸಂಜೆ ಪ್ರವೀಣ್ ಅವರು ಇನ್ನೂ ಬಂದಿರಲಿಲ್ಲ ಫಂಕ್ಷನ್ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ನಾನೇ ಹಾಲು ಕರೆಯೋಣ ಅಂತ ಹೇಳ್ಬಿಟ್ಟು ಬಂದೆ ಕರೆಂಟ್ ಹೊಟ್ಟೋಯ್ತು ತಿರ್ಗಾ ಬಂದ ಮೇಲೆ ನಮ್ಮದೇನಿದ್ರು ನಮ್ಮದು ಇದಿದೆಯಲ್ವ ಹಾಲಿಂದು ಕರಿಯೋ ಮಿಷಿನ್ ಇದೆ ಅಲ್ವ ಹಾಗಾಗಿ ಆರಾಮಾಗಿ ನಾನೇ ಹಾಕ್ತೀನಿ ಹೇಳ್ಕೊಟ್ರು ಒಂದು ಎರಡು ಮೂರು ದಿವಸ ಹಾಗಾಗಿ ನಾನೇ ಅದನ್ನು ಇವಾಗೂ ಕೂಡ ಟ್ರೈ ಮಾಡಿ ಹಾಕ್ತೀನಿ ಅದು ಒದಿಯೋದಕ್ಕೆ ಹೋಗುತ್ತೆ ಸಮಾಧಾನ ಮಾಡ್ತಾ ಮಾಡ್ತಾ ಅದನ್ನು ಕೂಡ ಮಾಡ್ಕೊತೀನಿ ಈ ಥರ ಎಲ್ಲ ಕಡೆಯೂ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತಲೇ ಮಾಡ್ತೀನಿ ಯಾಕೆ ಅಂದರೆ ಒಂದು ಸ್ವಲ್ಪತ್ತು ಏನಾದರೂ ಬಿಟ್ವಿ ಅಂದರೆ ಏನಾದರೂ ಒಂದು ಯೋಚನೆ ಬರುತ್ತೆ ಏನಾದರೂ ಹಳೆಯದೇನಾದರೂ ಯೋಚನೆ ಬರುತ್ತೆ ಅವಾಗ ಬೇಜಾರಾಗುತ್ತೆ ದಿನ ಪೂರ್ತಿ ಒಂಥರನೇ ಅಂತ ಅನಿಸ್ಬಿಡುತ್ತೆ ಆದರೆ ಈ ಥರ ನಾವು ಬೇರೆ 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 ಕೆಲಸ ಮಾಡ್ಕೊಂಡು ಬಂದರೆ ನಮಗೂ ಕೂಡ ಒಂಥರ ಖುಷಿಯಾಗಿರ್ತೀವಿ ಆ್ಯಂಡ್ ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ ದಿನ ಕೂಡ ಚೆನ್ನಾಗಿ ಹೋಗುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ನಾನು ಕೂಡ ಈ ಥರ ಸಣ್ಣ ಪುಟ್ಟದಾಗಿ ಪ್ರವೀಣ್ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅವ್ರು ಈಚೆ ಹೋಗಿದಾಗ ನಾನು ಹಸು ಕೆಲಸಗಳು ನೆಲ್ಲ ನೋಡ್ಕೊತೀನಿ ಆ ಥರ ಇಬ್ಬರು ಹೇಗೋ ಮ್ಯಾನೇಜ್ ಮಾಡಿ ಮಾಡ್ಕೊತಾ ಇದ್ದೀವಿ ನಾನು ಒಂದು ಹಸು ಹಾಲು ಕರೆದೇ ಇನ್ನೊಂದು ಹಸುಗೆ ಹಾಕಿದ್ದೆ ಅಷ್ಟೊತ್ತೊಳಗೆ ಪ್ರವೀಣವರು ಕೂಡ ಬಂದರು ಅವರು ಇವಾಗ ಇಲ್ಲಿ ವರ್ತನೆಗೆಲ್ಲ ಕೊಡ್ತಾರೆ ಹಾಲನ್ನ ಹಾಗಾಗಿ ಅದನ್ನು ಕೂಡ ಮೆಷರ್ಮೆಂಟ್ ಮಾಡಿ ಎಲ್ಲ ಮಾಡ್ಕೊತಾ ಇದ್ರು ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಇಬ್ಬರು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕಷ್ಟಗಳು ಬಂದೇ ಬರುತ್ತೆ ಏರಿಳಿತನೂ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ಸಹಿಸ್ಕೊಂಡು ಹೋಗ್ತಾ ಇರಬೇಕು ಆ ಸಂಜೆ ನಾನು ಕೂಡ ಫ್ರೆಶಪ್ ಆಗಿ ತಲೆಯೆಲ್ಲ ಗೋದ್ಕೊಂಡು ಟ್ಯೂಷನ್ಗೆ ಅಂತ ಹೇಳ್ಬಿಟ್ಟು ಚಾಪೆ ಎಲ್ಲ ಹಾಸಿ ಅದನ್ನು ಕೂಡ ರೆಡಿ ಮಾಡಿಕೊಂಡೆ ಟ್ಯೂಷನ್ ಬಿಟ್ಬಿಟ್ರಾ ಯಾಕೆ ಟ್ಯೂಷನ್ ಬಗ್ಗೆ ಏನು ಹೇಳ್ತಾ ಇಲ್ಲ ಅಂತ ಹೇಳಿದ್ರಿ ಖಂಡಿತವಾಗ್ಲೂ ಅದ್ರ ಬಗ್ಗೆಯೂ ಹೇಳ್ತೀನಿ ಹೋಗಿ ಆಟಾಡ್ತಾ ಇದ್ದ ಮಣ್ಣಲ್ಲಿ ಅದಕ್ಕೆ ಎರಡು ಹೆಂಗ್ ಹೊಡೆದಿದ್ದು ಹೆಂಗೊಡ್ದು ಹಂಗೊಡ್ದ್ನಾ ಇವಾಗ ತಾನ ಜಸ್ಟ್ ಸ್ನಾನ ಮಾಡಿಸಿ ಬಿಟ್ಟಿದ್ದೀನಿ ಆಗ್ಲೇ ಹೋಗೋಣ ಆಟಾಡೋಕೆ ಮಣ್ಣಲ್ಲಿ ನೋಡಿ ಏನು ಮೂತ್ರಿ ಎಕ್ಸ್ಪ್ರೆಷನ್ ಕೊಡ್ತಾನೆ ಅದಕ್ಕೆ ಸೀರಿಯಸ್ಸಾಗಿ ಕೂತ್ಕೊಂಡವನೇ ಮೂಲೆಯಲ್ಲಿ ಏನು ಮಾಡಬಾರ್ದು ಅಂತ ಕೋಪ ಮಾತ್ರ ಇಟ್ಕೊಳ್ಳಲ್ಲ ಬಂದು ಮಾತಾಡಿಸ್ಬಿಡ್ತಾನೆ ಹೊಡಿದ್ರು ಅಲ್ವಾ ಬಾ ಬರಲ್ಲ ಬಂತ ಬರಲ್ಲ ಹೊಡೆದೆ ಹೆಂಗ್ದು ಅಪ್ಪ ಮಕ್ಳು ಒಂದ ಎರಡು ಕೋಪ ಬರಿಸೋದು ನಮ್ಗೆ ತಲಾಟ ಬೇಜಾರಾಗಲ್ಲ ಮಣ್ಣಲ್ಲಿ ಮಣ್ಣಲ್ಲಾಡ್ತಾರಲ್ಲ ಅದಿಕ್ ಬೇಜಾರಾಗುತ್ತೆ ಐ ಅಪ್ಪುಗೆ ಸಂಜೆ ಸ್ನ್ಯಾಕ್ಸ್ ಏನಾದರೂ ಕೊಡಬೇಕು ಅಂತ ಅವನು ಹಾಗಾಗಿ ಅಲ್ಲಿ ಗೋಡಂಬಿ ಇತ್ತಲ್ವ ಅದು ನೋಡ್ಬಿಟ್ಟ ಸೊ ಒಂದು ಎರಡು ಮೂರು ತಗೊಂಡ ಹಾಗೆ ಬ್ರೆಡ್ ಇತ್ತು ಆ ಪೀನಟ್ ಬಟರ್ ಇತ್ತು ಹಾಗಾಗಿ ಅದನ್ನು ಮಾಡ್ಕೊಳ್ಳೋಣ ಅವನು ತಿಂತಾನೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಬ್ರೆಡ್ನ ಸ್ವಲ್ಪ ರೋಸ್ಟ್ ಮಾಡಿ ಪೀನಟ್ ಬಟರ್ ಮೇ ಹಾಕ್ಬಿಟ್ಟು ಜೇನು ತುಪ್ಪ ಇದೆ ಅಲ್ವಾ ಅದನ್ನು ಹಾಕಿ ಕೊಟ್ಟರೆ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮನೇಲೇ ಏನೋ ಒಂದು ಮಾಡಿಕೊಟ್ಟಿರೋ ಥರ ಅನ್ಸುತ್ತೆ ಅವನ ರಿಯಾಕ್ಷನ್ ನೋಡಿ ಎಷ್ಟು ಕ್ಯೂಟಾಗಿತ್ತು ಅಂದ್ರೆ ಅದನ್ನು ಕೊಟ್ಟಿದ್ದ ತಕ್ಷಣ ಈ ಅಂತ ನಕ್ಬಿಟ್ಟು ಈ ಥರ ಏನಾದರೂ ಅವ್ನಿಗೆ ಮಾಡಿಕೊಟ್ರೆ ಅವ್ನಿಗೇನೋ ಒಂಥರ ಖುಷಿ ಅದನ್ನ ಸ್ವಲ್ಪ ಟೇಸ್ಟ್ ಮಾಡ್ದ ಚೆನ್ನಾಗಿದೆ ಅಂತ ಅಂದ್ರೆ ಆಮೇಲೆ ಸೈಡ್ಗೆ ಇಟ್ಬಿಟ್ಟ ಆಮೇಲೆ ತಿರ್ಗ ಒಂದು ಅರ್ಧದಷ್ಟು ಅಷ್ಟೇ ಅವನು ತಿನ್ನೋದು ಜಾಸ್ತಿನೂ ತಿನ್ನಲ್ಲ ಅವನು ಸುಮ್ಮನೆ ಕೇಳ್ತಾನೆ ಅಷ್ಟೇ ಕೊಡು 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 ಅಂತ ತಿನ್ನಲ್ಲ ನೋಡ್ಬೋದು ಒಂದು ಅರ್ಧ ತಿಂತಾನೆ ಇಟ್ಬಿಡ್ತಾನೆ ಸೊ ಫೈನಲ್ ಏನೋ ಒಂದು ಮಾಡಿ ಒಂದು ಅರ್ಧ ಒಂದು ಬ್ರೆಡ್ಡಲ್ಲಿ ಅರ್ಧದಷ್ಟು ಮಾತ್ರ ತಿಂದ ಅಷ್ಟೇ ಅದನ್ನು ಚೆನ್ನಾಗಿತ್ತು ನೀವು ಕೂಡ ಮಕ್ಳಿಗೆ ಮಾಡಿ ಕೊಡ್ಬೋದು ಬ್ರೆಡ್ಡು ನಾವು ಯಾವಾಗಲೂ ತರ್ತೀವಲ್ಲ ಹಾಗಾಗಿ ಸ್ವಲ್ಪ ಬ್ರೆಡ್ ಇತ್ತು ಹಾಗೆ ಪೀನಟ್ ಬಟರ್ ಕೂಡ ತರಿಸಿದ್ದೆ ಅಪ್ಪಗೆ ಕೊಡೋಣ ಅಂತ ಒಂಥರ ಚಾಕ್ಲೇಟ್ ಫ್ಲೇವರ್ ಥರನೇ ಇರುತ್ತೆ ಚೆನ್ನಾಗಿರುತ್ತೆ ಬ್ರೆಡ್ ಜೊತೆಗೆ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಈ ಥರ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಸ್ನ್ಯಾಕ್ಸ್ ಟೈಮ್ ತುಂಬ ಒಳ್ಳೆಯದು ಹೇಳ್ಬಿಟ್ಟು ಕೊಟ್ಟೆ ನಾವು ಕೂಡ ತಿನ್ಬೋದು ಹೇಳಿ ಹೆಂಗೈದೆ ಅದು

ಮಕ್ಕಳಿಗೆ ನೀವು ಮಾಡಿಕೊಡಿ ತುಂಬನೇ ಚೆನ್ನಾಗಿರುತ್ತೆ ಬ್ರೆಡ್ಡು ಪೀನಟ್ ಬಟರ್ ಸ್ವಲ್ಪ ಹನಿನ ಹಾಕಿಕೊಡಿ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗೂ ಕೂಡ ಇರುತ್ತೆ ಟ್ಯೂಷನ್ ಮಕ್ಕಳು ಬಂದಮೇಲೆ ಅವ್ರಿಗೂ ಕೂಡ ಕೊಟ್ಟೆ ಅವರು ತಿನ್ಕೊಂಡು ಆ ನಂತರ ಟ್ಯೂಷನ್ನ ಶುರು ಮಾಡಿದೆ ಯಾಕೆ ಇಷ್ಟು ಜನ ಟ್ಯೂಷನ್ ಬಗ್ಗೆ ಏನೂ ಹೇಳಿರಲಿಲ್ಲ ಅಂತಲೂ ಕೇಳಿದ್ರಿ ಮತ್ತು ಟ್ಯೂಷನ್ ವೀಡಿಯೋಸ್ ಮಾಡಿ ಅಂತ ಇವಾಗ ಸದ್ಯಕ್ಕೆ ಟ್ಯೂಷನ್ಗೆ ಇಬ್ಬರು ಹೆಣ್ಮಕ್ಳು ಬರ್ತಾರೆ ಇವಾಗ ಎಕ್ಸಾಮ್ಸು ಎಷ್ಟು ಸ್ಟ್ರಿಕ್ಟಾಗಿ ಹೇಳ್ಕೊಡ್ರು ಬೈದರು ಗೊತ್ತೇ ಇರ್ತಲ್ಲ ಮಕ್ಕಳು ಆ ಕಡೆ ಈ ಕಡೆ ಮಾಡೋದು ಹಾಗೆ ಇದ್ದಾರೆ ಆದರೆ ಅವ್ರಿಗಿವಾಗ ಓರಲ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮತ್ತು ರೈಟಿಂಗ್ ಎಕ್ಸಾಮ್ಸ್ ಕೂಡ ಇದು ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಗೂ ಈ ಮಂತಿಂದಲೇ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅವರು ಕೂಡ ಓರಲ್ ನಡೀತಾ ಇದೆ ಇವಾಗ ಅಂದರೆ ಸೋಮವಾರದಿಂದ ಸ್ಟಾರ್ಟ್ ಆಗಿದೆ ಇನ್ನು ಹನ್ನೊಂದನೇ ತಾರೀಕಿಂದ ಅವ್ರಿಗೆ ರೈಟಿಂಗ್ ಎಕ್ಸಾಮ್ಸ್ ಇದೆ ಹಾಗಾಗಿ ನಾನು ಅವ್ರನ್ನ ಪ್ರಿಪೇರ್ ಮಾಡೋದ್ರಲ್ಲೇ ಒಂದು ಟೈಮ್ ಹೋಗ್ತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ವಿಡಿಯೋದೆಲ್ಲ ಮಾಡಿರಲಿಲ್ಲ ಇವತ್ತು ಮಾಡಿಕೊಂಡೆ ಅಷ್ಟೇ ಸಿಂಪಲಾಗಿ ಹೇಳೋಣ ಯಾಕೆ ಅಂತ ಅಪ್ಪನು ಕೂರಿಸ್ಕೊಂಡಿದ್ದೆ ಅವ್ನಿಗೆ ಒಂದು ಬುಕ್ ಕೊಟ್ಟಿದೆ ಹಾಗೆ ಅವನಿಗೆ ಆಫ್ಲೋಪೆಟ್ಸ್ ಎಲ್ಲ ಬುಕ್ ಇದೆ ಅದನ್ನೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದೆ ಅವನು ಗೀಚ್ಕೊಂಡು ಮಾಡ್ತಾ ಇರ್ತಾನೆ ನಾನು ಹೇಳ್ಕೊಡೋ ಗಂಟ ಏನಂದರೆ ತುಂಬ ಜಲ್ದಿ ಇದನ್ನಾಗಿಬಿಡ್ತಾರೆ ಏನಾದರೂ ಒಂದು ಕಡೆ ಗಮನ ಹೋಗ್ಬಿಟ್ರೆ ಅದ್ರ ಮೇಲೆ ಹೋಗ್ತಾ ಇರುತ್ತೆ ಓದೋದ್ರ ಮೇಲೆ ಇರೋಲ್ಲ ಹಾಗಾಗಿ ಎಕ್ಸಾಮ್ ಟೈಮಲ್ಲಾದ್ರೂ ಸ್ವಲ್ಪ ಅವ್ರನ್ನ ಸ್ಟ್ರಿಕ್ಟ್ ಮಾಡಿ ಓದಿಸಿ ಆನಂತರ ಬೆಳಗ್ಗೆ ಕೂಡ ಟ್ಯೂಷನ್ನ ಕರೆಸ್ಕೊಂಡು ಒಂದೆರಡು ಅವರ್ ಅವ್ರಿಗೆ ಓದಿಸಿ ಕಳಿಸ್ತೀನಿ ಆವಾಗ ಅಟ್ಲೀಸ್ಟ್ ಅವ್ರು ಬಂದಿರೋದಕ್ಕೂ ಕೂಡ ಒಂದು ಸ್ವಲ್ಪ ಸಾರ್ಥಕ ಇರುತ್ತೆ ಅಂತ ಅಷ್ಟೇ ಏನು ಹೇಳ್ಕೊಡ್ತೀರಾ ಅಂತಂದರೆ ಅವ್ರ ಸಿಲೆಬಸ್ ಏನಿರುತ್ತೆ ಅದನ್ನೇ ಅವ್ರಿಗೆ ಮಾಡ್ತೀನಿ ರಿವಿಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಅದನ್ನು ಓದಿಸ್ತೀನಿ ಮಕ್ಳನ್ನ ಕಳಿಸಿ ಆನಂತರ ರೈಸು ಮತ್ತು ರಸಮ್ನ ಮಾಡ್ಕೊಂಡಿದ್ದೆ ನೈಟ್ ಊಟ ಊಟಕ್ಕೆ ಅಪ್ಪುಗೆ ಸರಿ ತಿನ್ಸಿದ ಅವನು ಆರಾಮಾಗಿ ಆಟ ಆಡ್ಕೊಂಡಿದ್ದ ನಾವು ಕೂಡ ಊಟನ ಮುಗಿಸ್ಕೊಂಡ್ವಿ ಹೀಗಿತ್ತು ಇವತ್ತಿನ ಒಂದು ಸಿಂಪಲ್ ಫುಲ್ ಡೇ ರುಟೀನ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಿಗಿನ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು